ಈ ಭೀಮಾ ರಿವರ್ ಅಂತ ಬರುತ್ತೆ ಅಲ್ಲಿ ಚಿಕ್ಕದು ಒಂದು ಹಳ್ಳ, ಆ ಪಂಪ್ ಹೌಸ್ಗೆ ಹೊಂದ್ಕೊಂಡಂಗೆ. ಅವ್ರು ಏನಂದ್ರೆ ಅಲ್ಲಿ ಯಾವುದೇ ತಡೆಗೋಡ ನಿರ್ಮಾಣ ಮಾಡಲಿಲ್ಲ. ಅವ್ರು ಏನಂದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಯಾವ ಕಾಲಕ್ಕೂ ಈ ಹಳ್ಳದಲ್ಲಿ ನೀರು ಬರಲ್ಲ, ಇದರಿಂದ ಏನು ತೊಂದರೆ ಆಗಲ್ಲ ಅಂತೇಳಿ ಅದು ಯಾವುದೇ ಒಂದು ತಡೆಗೋಡೆ ಮಾಡಿಲ್ಲ, ಅಥವಾ ಎತ್ತರವಾದ ಪ್ರದೇಶದಲ್ಲಿ ಪಂಪ್ ಹೌಸ್ ಮಾಡಿಲ್ಲ. ಸುಮಾರು 5-6 feet ಕೆಳಮಟ್ಟದಲ್ಲಿ ಪಂಪ್ ಹೌಸನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ ಭೀಮಾಕೆರೆ ಸುಮಾರು 30-40 years ಬಂದಿರತಕ್ಕ ಭೀಮದ ಹಳ್ಳ ಸಂಪೂರ್ಣವಾಗಿ ಹರಿದು ಪ್ರವಾಹ ಬಂದು ಆ ಪಂಪ್ ಹೌಸ್ ಒಳಗಡೆ ನುಗ್ಗಿದೆ. 3-4 days ಬೆಂಗಳೂರಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 50% ಬೆಂಗಳೂರಿಗೆ ಅಲ್ಲ ರೆವಿನ್ಯೂ ಮಿನಿಸ್ಟರ್ ಇಲ್ಲ, ಈಗ ಇಷ್ಟೊತ್ತಂಗ ಇದ್ರು, ಈಗ ಜಾಗದಲ್ಲಿ ಸಿಸಿ ಪಾಟೀಲ್ ಕೂತಿದಾರೆ ಅಷ್ಟೇ. ಅಲ್ಲ ಈಗ ಇಷ್ಟೊತ್ತಂಗ ಇದ್ರು, ಈಗ ಒಂದ್ 2 minutes ಆಗಿಲ್ಲ, ಅಲ್ಲ 2 minutes. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 crore ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 2 minutes ಆಯ್ತು, ಈಗ ಈಗ ಎದ್ದು. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇಲ್ಲ, ರೆವಿನ್ಯೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ, ಸೀನಿಯರ್ ಆಫೀಸರ್ಗಳು ಯಾರು ಇಲ್ಲ. ಏನು ವಾರ್ಡ್ ಇದೀಸ್, ಯಾಕೆ ಚರ್ಚೆ ಆಗಬೇಕು ಇದು? ಗಂಭೀರ ಸರ್ಕಾರಕ್ಕೆ ಗಂಭೀರತೆ ಇಲ್ಲದೆ ಹೋದ್ರೆ, ಸೀರಿಯಸ್ನೆಸ್ ಇಲ್ಲದೆ ಹೋದ್ರೆ ಯಾಕೆ ಚರ್ಚೆ ಮಾಡೋದಕ್ಕೆ? ಇಲ್ಲ ಕಂದಾಯ ನಾವೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ? ಕಂದಾಯ ಮಂತ್ರಿಗಳು ಇವಾಗ ಅಧಿಕಾರಿಗಳಿಗೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದು ಯಾವ್ದಿದೆ? ಸ್ಪೀಕರ್ ಅವ್ರು ಕರೆದು ಅಂತ ಹೇಳಿ ರೆವಿನ್ಯೂ ಅಸೆಂಬ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ದೊಡ್ಡ ಕೆಲಸ ಯಾವ್ದಿದೆಯಪ್ಪ? ಕಂದಾಯ ಮಂತ್ರಿಗಳು ಇಲ್ಲ, ವಿರೋಧ ಅಸೆಂಬ್ಲಿ ಇರುವಾಗ ಎಲ್ಲೂ ಹೋಗ್ಬಾರ್ದು ಅಂತ ಅವ್ರಿಗೆ ಸರ್ಕ್ಯುಲರ್ ಇರೋದು. ಅಗ್ರಿಕಲ್ಚರ್ ಮಿನಿಸ್ಟರ್ ಇಲ್ಲ, ಅಲ್ಲ ಹೋಮ್ ಮಿನಿಸ್ಟರ್ ಇಲ್ಲ, ಕಂದಾಯ ಮಂತ್ರಿಗಳು ಅಧ್ಯಕ್ಷ ಹಾರ್ಟಿಕಲ್ಚರ್ ಮಾತಾಡ್ರಿ, ಅಂದಾನೆ ಅವ್ರು ಮಾತಾಡಿ. ಹಾರ್ಟಿಕಲ್ಚರ್ ರೆವಿನ್ಯೂ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಮನೆ ಅಧ್ಯಕ್ಷರೇ ತಾವು ನಮ್ಮ ಕುಮಾರಣ್ಣ ಮನೆ ವಿರೋಧ ಪಕ್ಷ ಸರಿಯಾಗಿ ಕೇಳಿದ್ರು. ಅಲ್ಲಿ ಅಧಿಕಾರಿಗಳು ಕಚೇರಿಗೆ ಹೋದ್ರೆ ಸರ್ ಕೂತ್ಕೊಳ್ಳಿ ಅಸೆಂಬ್ಲಿ ಇದಾರೆ ಅಂತಾರೆ, ಅಸೆಂಬ್ಲಿನಲ್ಲಿ ಇಲ್ಲ, ಎಲ್ಲಿ ಹೋದ್ರು? ಮತ್ತೆ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 crore ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.